ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ನಿಮಗೆ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಿಟ್ಟಿದ್ದಾರೆ. ಅದು ಯಾವತ್ತು ಬಿಟ್ಟಿದ್ದಾರೆ, ಡೇಟ್ ಯಾವತ್ತು ಅಥವಾ ಆನ್ಲೈನ್ ಆಫ್ಲೈನ್, ಅದ್ರ ಬಗ್ಗೆ ನಿಮಗೆ ಡೌಟ್ ಇರುತ್ತೆ, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ವೀಡಿಯೋ ಇಷ್ಟ ಆದೊಂದು ಲೈಕ್ನ ಮಾಡಿ. ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿ ಕೊಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಪಡ್ಬೋಣ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಯಿತಾ, ಬನ್ನಿ ವೀಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಬಂದ್ಬಿಟ್ಟು ನಿಮಗೆ ಡೇಟ್ ಔಟ್ ಆಗಿದೆ. ಡೇಟ್ ಯಾವುದಂದ್ರೆ ನಿಮಗೆ ಸೆಪ್ಟೆಂಬರ್ 30, ಅಂದರೆ ನಿಮಗೆ ಸೆಪ್ಟೆಂಬರ್ 30ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಅದು ನಿಮಗೆ ಆಫ್ಲೈನ್ ಆನ್ಲೈನ್ ಅಂತ ನಿಮಗೆ ಕೇಳೋ ಡೌಟ್ ಇರ್ಬೋದು, ಅದ್ರ ಬಗ್ಗೆ ಕೂಡ ಸ್ಟೇಟ್ ಮೆನ್ಷನ್ ಮಾಡಿದರೆ ನಿಮಗೆ ಆಫ್ಲೈನ್ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನಂದರೆ ನಿಮಗೆ ಡೌಟ್ ಇರುತ್ತೆ, ನಿಮ್ಮ ಡಾಕ್ಯುಮೆಂಟು ಒರಿಜಿನಲ್ ಡಾಕ್ಯುಮೆಂಟನ್ನು ನೀವು ತೊಗೊಂಡೋಗಿ ನೀವು ವೆರಿಫೈ ಮಾಡಬೇಕಾಗುತ್ತೆ. ನನ್ನ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದಾವೆ ಅಂತ, ನೀವು ಯಾವೆಲ್ಲ ದಾಖಲಾತಿ ನಿಮಗೆ ಬೇಕೋ ಸಲ್ಲಿಸಿದ್ರ, ಯಾವೆಲ್ಲ ದಾಖಲಾತಿ ಕೂಡ ಕೊಟ್ಟಿದ್ದೀರಾ ಅದು ಕೂಡ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ವಿತ್ತು ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಅದನ್ನು ನಿಮ್ಮ ಸೆಂಟ್ರಲ್ಲಿ ತೊಗೋಬೇಕು. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಾರೆ. ಎಲ್ಲ ಗೊತ್ತಿರೋ ತಂಕೋತೀನಿ, ಯಾರು ಗೊತ್ತಿಲ್ಲ ತಿಳ್ಕೊಳ್ಳಿ. ಏನಂತ ಹೇಳ್ಬಿಟ್ಟು ಹೇಳಿರುವಾಗ ಆಫ್ಲೈನ್ ಇರುತ್ತೆ, ಸೆಪ್ಟೆಂಬರ್ 30ಕ್ಕೆ ಇರುತ್ತೆ, ಸೆಪ್ಟೆಂಬರ್ 30ರಿಂದ ಶುರುವಾಗುತ್ತೆ. ನಿಮಗೆ ಯಾವ ರ್ಯಾಂಕಿಗೆ ಯಾವಾಗ ಅಂತ ಹೇಳಿದ್ರೆ ನಿಮಗೆ ಮೆನ್ಷನ್ ಮಾಡ್ತಾರೆ. ನೀವು ಎಲ್ಲ ಒಂದೇ ದಿನ ಹೋಗಂಗಿಲ್ಲ, ನಿಮಗೆ ಈ ರ್ಯಾಂಕಿಗೆ ಇವತ್ತೊಂದು ಇರುತ್ತೆ, ಆ ರ್ಯಾಂಕಿಗೆ ಇವತ್ತಂತ ಇರುತ್ತಲ್ಲ, ಆಗ ನೀವು ಹೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಆಫೀಸರ್ ಇರ್ತಾರೆ, ನಿಮ್ಮ ಡಾಕ್ಯುಮೆಂಟ್ನ ಚೆಕಪ್ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಒಂದು ಸೀಕ್ರೆಟ್ ಕೀ ಕೊಡ್ತಾರೆ. ಆ ಸೀಕ್ರೆಟ್ ಕೀಯಿಂದ ಬಂದುಬಿಟ್ಟು ನೀವು ನಿಮ್ಮ ಆಪ್ಷನ್ ಎಂಟ್ರಿ, ನೆಕ್ಸ್ಟ್ ಸ್ಟೆಪ್ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆಗುತ್ತೆ ಅವರು ಮತ್ತೆ ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು, ಅಥವಾ ತೊಂದರೆ ನೀವು ಲಾಯರ್ಗಳು ನೋಟ್ರಿ ಕೂಡ ಬರ್ಕೋಬಹುದು, ಆಗ ನಿಮಗೆ ಸರಿಯಾಗಿ ಬಂದಿರುತ್ತೆ. ಕೆಲವೊಂದು ಜನ ಕೂಡ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೆ ಇ ವೆಬ್ಸೈಟಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 30 ಶುರು ಆಗುತ್ತೆ, ನಿಮ್ಮ ನಿಮ್ಮ ಜಿಲ್ಲೆಗೆ ಅಂತ ಹೇಳಿ ತೆರಳ್ಬೋದು. ಈ ಬೇರೆ ಬೇರೆ ಜಿಲ್ಲೆಗೆ ಹೋಗೋ ಅಗತ್ಯತೆ ಅಗತ್ಯತೆ ಇಲ್ಲ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮದು ಯಾವ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಕೆ ಇ ವೆಬ್ಸೈಟಲ್ಲಿ ನಾವು ನೀಡ್ತೀವಿ ಅಂತೇಳಿ ಕೆ ಇ ಮೂಲದಿಂದ ಮಾಹಿತಿ ಸಿಕ್ಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.